ಸರ್ ದಿನಕ್ಕೆ ಎಷ್ಟು ಎವರೇಜ್ ಬಸ್ ಟ್ರಿಪ್? ನಾನು ಒಪ್ಕೋತೀನಿ ಧೈರ್ಯವಾಗಿ, ಇವ್ರು ಒಪ್ಕೊಳ್ಳಿ, ಹಾಗಾದ್ರೆ ಒಪ್ಕೊಳ್ಳಕ್ ತಯಾರಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, 2208 ಕೋಟಿ ಫೆಬ್ರವರಿ 13ರವರೆಗೆ ಖರ್ಚಾಗಿದೆ. ಆಮೇಲೆ ಗೃಹ ಜ್ಯೋತಿ 1,60,00,000 ಗ್ರಾಹಕ ಕುಟುಂಬಗಳಿಗೆ, ಅಂದರೆ ಸುಮಾರು 5 ಕೋಟಿಗೂ ಹೆಚ್ಚು ಜನರಿಗೆ 200 ಯೂನಿಟ್ವರೆಗೆ 200 ಯೂನಿಟ್ವರೆಗೆ ಪರಮೇಶ್ವರ ಉಪಯೋಗಿಸಿದ್ರು ಫ್ರೀ 200 ಯೂನಿಟ್ವರೆಗೆ. ಯಾವತ್ತಾರು ಮಾಡಿದ್ರೇನ್ರಿ ನೀವು? ಯಾವತ್ತಾರು ಕೊಟ್ಟಿದ್ರ? ಯಾವತ್ತಾರು ಕೊಟ್ಟಿದ್ರ? ಏನು ಅಲ್ಲ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಾವು ಈ ವರ್ಷ ಎಲ್ಲ ರೈತರಿಗೆ ಕೂತಿದ್ದೆ ಇಲ್ಲಿವರೆಗೆ ಮಾತಾಡ ಮಾಡಿದ್ದೇವೆ. ಯಾರ ಆಡ್ತಾವ ನೀವೆಲ್ಲ? ಹೈಜಾಕ್ ಮಾಡೋದು ಬಿಜೆಪಿ ಅವರು. ಈಗ ಅಲ್ಲಿ ಉತ್ತರ ಕೊಡುವಾಗ ಬಂಗಾರಪ್ಪನವರು, ಈಗ ಅಧ್ಯಕ್ಷರೇ 10 HP ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪನವರು. ಕರೆಂಟ್ ಯೂನಿಟ್ ಜಾಸ್ತಿ ಕೊಡ್ತಾ ಇದೀವಿ ಮಾತಾಡ. ನೀವತ್ತು ನಿಲ್ತಾರೆ, ಈ ಕಡೆ ನಿಲ್ತಾರೆ, ಮತ್ತೆ ಯಾವ ಉತ್ತರ ಕೊಡ್ದಾಗ ಅವ್ರು ಉತ್ತರ ಕೊಡುವಾಗ ನೀವು ಅವ್ರು ಈಲ್ಡ್ ಆದ್ರೆ ಹೇಳಿ. ಈಲ್ಡ್ ಆಗದಿದ್ರೆ ನೀವೆದ್ದು ಮಾತಾಡಿದ್ರೆ ಅದು ಹಿಂದೆಯಿಂದ ಮಾತಾಡ್ತಾರೆ, ಇಲ್ಲಿ ಹಿಂದೆಯಿಂದ ಮಾತಾಡ್ತಾರೆ, ಮತ್ತೆ ಎಲ್ಲಿ ಉತ್ತರ ಕೊಡುವಂತದ್ದು? ಉತ್ತರ ಕೊಟ್ಟರಂತ ನೀವು ಕ್ಲಾರಿಫಿಕೇಶನ್ ಕೇಳಿ ಎನ್ಬೇಕಾದ್ರೂ ಕೂಡ ಈಲ್ಡ್ ಆದ್ರೆ ನೀವು ಕರೆಕ್ಟ್ ಮಾತಾಡ್ತಿದ್ರೆ ಅವರಷ್ಟೇ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ನನಗೂ ಮಾತಾಡುವಂತದ್ದು ಏನಿಲ್ಲ, ಆದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ. ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ಸರಿ ಹೇಳಿದ್ದು ಅಲ್ಲಿ ಅವರೇ ಫ್ರೀ ಕೊಟ್ರೆ ಒಪ್ಕೊಳ್ಳಿ. ನಾಗೇಶ್ವರ ಕೂತ್ಕೊಳ್ಳಿ, ಫ್ರೀ ಕೊಟ್ಟರು ಅವರೇ ಒಪ್ಕೊಳ್ಳಿ. ಹೇಳಿ ಅಂತಾರೆ ಏನಪ್ಪ ಹೇಳಿ ಹೇಳಿ ಮತ್ತೆ ಹೇಳಿ ಅಂತ ಹೇಳಿ ಭಾಷಣ ಆದ ನಂತರ ಮತ್ತೆ ಉತ್ತರ ಆದ ನಂತರ ಹೇಳಿ. ಜಾಸ್ತಿ ಮಾಡಿದ್ರಲ್ಲ ಅದನ್ನ ಹೇಳ್ಬೇಕಲ್ಲ. ನಾನು ಕೇಳ್ತೀನಿ.